ಪುನೀತ್ ರಾಜ್ಕುಮಾರ್ ಅಗಲಿ ಒಂದು ವರ್ಷವಾದ ಸಂದರ್ಭದಲ್ಲಿ ಊಟ ಸೆಲೆಕ್ಟ್ ವೇದಿಕೆಯು ಅವರ ಸೂಪರ್ ಹಿಟ್ ಸಿನಿಮಾಗಳ ಮೂಲಕವೇ ಅಪ್ಪು ಸಿನಿ ನಮನ ಸಲ್ಲಿಸ್ತಾ ಇದೆ. ಜೊತೆಗೆ ಪುನೀತ್ ಅಭಿನಯದ 6 ಸೂಪರ್ ಹಿಟ್ ಸಿನಿಮಾಗಳು ಅಕ್ಟೋಬರ್ 28ರಂದೇ ಊಟ ಸೆಲೆಕ್ಟ್ನಲ್ಲಿ ಕೂಡ ಬಿಡುಗಡೆ ಆಗಿವೆ. ಈಗ ಅಪ್ಪು ಜೊತೆಗೆ ಅಭಿ, ಆಕಾಶ್, ನಮ್ಮ ಬಸವ, ಮೌರ್ಯ, ಅಜಯ್ ಸಿನಿಮಾಗಳು ಊಟ ಸೆಲೆಕ್ಟ್ನಲ್ಲಿ ಈಗಾಗಲೇ ವೀಕ್ಷಣೆಗೆ ಲಭ್ಯ ಕೂಡ ಇದೆ. ಸೊ ಇನ್ನು ಈ ಸಂದರ್ಭದಲ್ಲಿ ನಟರಾಗಿರುವಂಥ ಅವಿನಾಶ್ ಆ್ಯಂಡ್ ಸುಂದರಾಜ್ ಮತ್ತು ಬಿರಾದಾರ್ ಅಪ್ಪು ಜೊತೆಗಿನ ಒಡನಾಟವನ್ನು ನೆನೆದಿದ್ದಾರೆ. ಅಪ್ಪು ಬಗ್ಗೆ ತುಂಬ ಇಷ್ಟ ಆಗ್ತಿದ್ದು ಅಂತಂದರೆ ಅದು ಎಷ್ಟು ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಬರೋರು ಅಂತ ಅಂದರೆ ಬೇಕಾದ ಸರಿ ನಮಗಿಂತ ಮುಂಚೆ ಬಂದುಬಿಟ್ಟಿರೋರು ಸೆಟ್ಗೆ, ನಮಗೆ ನಾಚಿಕೆ ಆಗ್ಬಿಡೋದು. ಅದೇನೇ ಇಷ್ಟು ಹೀರೋ ಆಗಿ ಎಲ್ಲರಿಗಿಂತ ಮುಂಚೆ ಬಂದು ಕೂತ್ಕೊಂಡ್ಬಿಡ್ತಾರಲ್ಲ ಸೆಟ್ಟಲ್ಲಿ ಅಂತ ಡೆಡಿಕೇಷನ್ ಇದೆಯಲ್ಲ, ಐ ಮೀನ್ ಅದ್ಭುತ. ಅದು ಯಾವತ್ತೂ ಒಂಥರ ಬೇಜಾರು ಮಾಡಿ ಕೂತಿರಲಿಲ್ಲ. ಯಾವಾಗಲೂ ನಗ್ನಗುತ್ತಾ ಇರೋರು, ಯಾವಾಗಲೂ ಖುಷಿಯಾಗಿ ಒಂಥರ ಅವರಿದ್ದರೆ ಒಂದು ಅಟ್ಮಾಸ್ಫಿಯರೇ ಒಂಥರ ಭಾಳ ಲೈವ್ಲಿ ಆಗಿರೋದು. ಅಪ್ಪು ಎಲ್ಲರೂ ರೇಗಿಸ್ಕೊಂಡು, ರಮ್ಯಾ ಅವ್ರನ್ನ ರೇಗಿಸ್ಕೊಂಡು, ನಮ್ಮ ಜೊತೆ ಹರಟೆ ಹೊಡ್ಕೊಂಡು, ಬೇರೆ ವಿಚಾರಗಳಲ್ಲಿ ಮಾತಾಡಿಕೊಂಡು, ಹಾಗೆ ಶೂಟಿಂಗು ಮಾಡೋರು, ಆ್ಯಕ್ಷನ್ಗಳಂತೂ ಅವಾಗಲೇ ಅಫ್ಕೋರ್ಸ್ ಅದ್ಭುತವಾಗಿ ಆ್ಯಕ್ಷನ್ ಮಾಡೋರು. ಬಟ್ ಅಪ್ಪು ವಾಸ್ ಆಲ್ವೇಸ್ ವೆರಿ ಇಂಟೆಲಿಜೆಂಟ್ ಅಬೌಟ್ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ಅಪ್ಪು ಸಿನಿಮಾದ ದೊಡ್ಡ ಸಕ್ಸಸ್ ಆದಮೇಲೆ ಅದನ್ನು ನಾನು ಮಾಡಿದ್ದೆ ಅಪ್ಪುವರ ಮೊದಲನೇ ಸಿನಿಮಾದಲ್ಲಿ. ಅದೊಂದು ಆಕಾಶ ರಿಲೀಸ್ ಆದಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಹಿಟ್ಟಾಯಿತು. ಆಗ ಅಪ್ಪು ಬಂದು ನನಗೆ ಜ್ಞಾಪಕ ಇದೆ, ಹಿಟ್ಟಾದಮೇಲೆ ಬನ್ನಿ ಸರ್ ನಮ್ಮ ಎರಡನೇ ಸಿನಿಮಾ ಒಟ್ಟಿಗೆ ಹಿಟ್ ಮಾಡಿದ್ದೀವಿ ನಾವು ಅಂತ ಪಾಪ ಬಂದು ತಬ್ಕೊಂಡಿದ್ರು ಅಪ್ಪು ಅವರು. ದೋಸ್ ಆರ್ ಮೆಮೊರೀಸ್ ವಿಚ್ ಆರ್ ವಂಡರ್ಫುಲ್ ಆ್ಯಕ್ಚುಲಿ. ಅಪ್ಪು ಅಂದ ತಕ್ಷಣ ನೆನಪು ಬರೋದು ಅವರ ಜೊತೆ ಕಳೆದಂತಹ ಸ್ವಾರಸ್ಯಕರವಾದ ಸಂಭಾಷಣೆಗಳು, ಮತ್ತು ಭೇಟಿಯಾದಾಗ ಅವರು ನಡೆದುಕೊಂಡಂಥ ರೀತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಾದ ಅಪ್ಪು ಅಂದರೆ ಒಂದು ಅಪ್ಪಿಗೆ ಅಂತಲೇ ಹೇಳಬೇಕಾಗತ್ತೆ. ಈ ಒಂದು ರೀತಿಯಾದ ಹಲವಾರು ವಿಭಿನ್ನ ರೀತಿಯ ಪಾತ್ರಗಳು ಮಾಡ್ತಾ ಬಂದಿದ್ದು, ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಾಗ ನನಗೆ ಒಂದು ಅನಿಸಿದೆ ಏನಪ್ಪ ಅಂದರೆ ಸಿಂಪ್ಲಿಸಿಟಿ. ಕನ್ನಡ ಚಿತ್ರರಂಗದ ಮೊದಲನೆಯ ಕುಟುಂಬ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಆ ಕುಟುಂಬದ ಕಣ್ಮಣಿಯಾಗಿ ಬಂದ ಬಾಲ ಪ್ರತಿಭೆ ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.